ಹೇ ಎ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಕೆಡ್ ಯೂಟ್ಯೂಬ್ ಚಾನಲ್ ಓಕೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಾಟ್ ಬಾಟ್ನೆಟ್ ಬಗ್ಗೆ ತಿಳ್ಕೊಂಡು ಓಕೆ ಬಾಟ್ ನೆಟ್ ಅಂತ ಅಂದರೆ ಏನು ಸೊ ಹೆಂಗೆ ಯೂಸ್ ಮಾಡ್ಕೊಡ್ತೀವಿ ಅನ್ನೋದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೆ ರೋಬೋಟ್ ನೆಟ್ವರ್ಕ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೀಪ್ ಡೈವ್ ಮಾಡೋದಿತ್ತು ಅಂದರೆ ನೀವು ಸರ್ಚ್ ಮಾಡ್ಬೋದು ತುಂಬಾ ವೆಬ್ಸೈಟ್ಸ್ಗಳಿದ್ದಾವೆ ಒಂದಲ್ಲ ವೆಬ್ಸೈಟಿಂದ ಏನಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಬಾಟ್ ನೆಟ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಓಕೆ ಬಾಟ್ನೆಟ್ನ ಸ್ವಲ್ಪ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ನಿಮಗೆ ಏನು ಬೇಕು ಬೇಸಿಕ್ ಐಡಿಯಾ ಆಫ್ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಇರಬೇಕಾಗತ್ತೆ ಓಕೆ ಲೇಯರ್ ಬೈ ಲೇಯರ್ ಸ್ಟಡಿ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ವಯಸ್ಸಾಗ ಮಾಡೋಲ್ ಟಿ ಸಿ ಬಿ ಐ ಪಿ ಮಾಡೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಾದರೂ ಅಟ್ಲೀಸ್ಟ್ ಗೊತ್ತಿರಬೇಕಾಗತ್ತೆ ಇಂತಹ ಟಾಪಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಓಕೆ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾಯಿದ್ವಿ ತರ್ಡ್ ಮಾಡಲ್ಗೆ ಜಂಪ್ ಆಗ್ತಾಯಿದ್ವಿ ಈ ಮಾಡಿಲ್ನಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಪ್ರಾಕ್ಟಿಕಲ್ಸ್ಗಳನ್ನ ನೋಡ್ತೀವಿ ಓಕೆ ಸೊ ಥೆರಾಟಿಕಲ್ ಪಾರ್ಟ್ ಜೊತೆ ಜೊತೆಗೆ ಆ ಪ್ರಾಕ್ಟಿಕಲ್ನ ನೋಡ್ತೀವಿ ಇದರಲ್ಲಿ ಅಷ್ಟೊಂದು ಜಾಸ್ತಿ ಟಾಪಿಕ್ಸ್ಗಳನ್ನ ಆ್ಯಡ್ ಮಾಡಿಲ್ಲ ಇನ್ ಫ್ಯೂಚರ್ನಲ್ಲಿ ಏನು ಮಾಡೋಣ ಇದಕ್ಕೇನಾದರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ಸಿಕ್ಕರೆ ಆ ಈ ಪ್ಲೇ ಲಿಸ್ಟ್ಗೆ ಇನ್ ಫ್ಯೂಚರ್ನಲ್ಲಿ ಏನು ನೆಕ್ಸ್ಟ್ ಮಾಡಿಲ್ಸ್ಗಳು ಬರ್ತಾವಲ್ಲ ಅದರಲ್ಲಿ ಪ್ರಾಕ್ಟಿಕಲ್ಸ್ಗಳು ಇರುತ್ತೆ ಓಕೆ ಈ ಮಾಡಿಲ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ಓಕೆ ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ವೀಡಿಯೋ ಜಂಪ್ ಆಗೋಕ್ಕಿಂತ ಮುಂಚೆ ಏನು ಮಾಡಿ ಅಂದರೆ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಮೇಲೆ ಪ್ಲೇ ಲಿಸ್ಟ್ನಲ್ಲಿ ಬಂದ್ಬಿಟ್ಟು ಏನು ಅಂದರೆ ಸೈಬರ್ ಸೆಕ್ಯೂರಿಟಿ ಕೋಸಿಂಗ್ ಕಾರ್ಡ್ ಅಂತ ಏನು ಪ್ಲೇ ಲಿಸ್ಟ್ ಇದೆಯಲ್ಲ ಈ ಪ್ಲೇ ಲಿಸ್ಟ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಪ್ಲೇ ಲಿಸ್ಟ್ನೇ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಕಳೋದಾಗಲ್ಲ ಈಸಿಯಾಗಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾಲೆಜ್ನ ಗೇನ್ ಮಾಡ್ಕೋಬಹುದು ಓಕೆ ಪ್ಲೇ ಲಿಸ್ಟ್ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸೊ ಶೇರ್ ಮಾಡೋದ್ರಿಂದಾಗಿ ನನ್ನ ಚಾನಲ್ಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಅಂತ ಇವಾಗ ಏನು ಮಾಡ್ಕೊಳ್ಳೋಣ ಪಿ ಪಿ ಎನ್ ಬರೋಣ ಫುಲ್ ಸ್ಕ್ರೀನ್ ಮಾಡ್ಕೊಳ್ತೀನಿ ಇದು ಬಂದುಬಿಟ್ಟು ನಮ್ಮದು ತರ್ಡ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ ಫಸ್ಟ್ ಟಾಪಿಕ್ನಲ್ಲಿ ನಾವೇನು ತಿಳ್ಕೊ ತಿಳ್ಕೊಳ್ತೀವಿ ಆ ಪ್ರಾಕ್ಸಿ ಸರ್ವರ್ಸ್ ಆ್ಯಂಡ್ ಅನೋನಿಮೈಸರ್ಸ್ ಅಂತ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದಾರೆ ಆಗರು ಓಕೆ ಸೊ ಪಬ್ಜಿ ಬ್ಯಾನ್ ಆದಾಗಂತರೂ ಎಷ್ಟು ಜನ ವಿ ಪಿ ಎನ್ ಯೂಸ್ ಮಾಡ್ಕೊಂಡಿದ್ರು ನನಗಂತರು ಗೊತ್ತಿಲ್ಲ ಓಕೆ ಸೊ ವಿ ಪಿ ಎನ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂಥರ ಯಾವ ಯಾವ ರೀತಿ ಹೇಳ್ಬೋದು ಅಂದರೆ ನೀವು ಏನಾದರೂ ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಅಂತಹ ಟೈಮಲ್ಲಿ ನಿಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ನಿಮ್ಮದು ಅಟೆಂಡೆನ್ಸ್ ಯಾವ ರೀತಿ ಆಗಬೇಕು ಅಂತಂದರೆ ನೀವೇನು ಮಾಡ್ತೀರಾ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ ಪ್ರಾಕ್ಸಿ ಹಾಕು ಅಂತ ಓಕೆ ಸೊ ನಾವು ಮಾಡ್ತೀವಿ ಇವಾಗಾದರೂ ಕೂಡ ಓಕೆ ಲ್ಯಾಬ್ ನಾವು ಅಟೆಂಡ್ ಆಗಿಲ್ಲ ಅಂದರೆ ಪ್ರಾಕ್ಸಿ ಹಾಕಿ ಹಾಕು ಅಂತ ಹೇಳಿರ್ತೀವಿ ನಾವು ಫ್ರೆಂಡ್ಗೆ ಓಕೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬದಲಾಗಿ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಸೈನ್ ಮಾಡ್ತಾ ಇದ್ದಾರೆ ರೈಟ್ ಸೊ ಪ್ರಾಕ್ಸಿನಲ್ಲಿ ಅದೇ ರೀತಿ ಅಂದರೆ ಅಟೆಂಡೆನ್ಸ್ನಲ್ಲಿ ನೀವೇನಾದರೂ ಆಬ್ಸೆಂಟ್ ಆಗಿದರೆ ನಿಮ್ಮ ಫ್ರೆಂಡ್ ಏನು ಮಾಡ್ತಾನೆ ಸೈನ್ ಮಾಡ್ತಾನೆ ನಿಮ್ಮ ಬದಲಾಗಿ ಅದನ್ನು ನಾವೇನಂತ ಕರಿತೀವಿ ಪ್ರಾಕ್ಸಿ ಅಂತ ಕರಿತೀವಿ ರೈಟ್ ಅದೇ ರೀತಿ ಇಂಟರ್ನೆಟ್ ವರ್ಲ್ಡ್ನಲ್ಲಿ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಪಬ್ಲಿಕ್ ನೆಟ್ವರ್ಕ್ಸ್ಗಳು ಕೆಲವೊಂದಿಷ್ಟು ವೆಬ್ಸೈಟ್ಸ್ಗಳನ್ನ ಅಸೆಸ್ ಮಾಡ್ಕೊಳ್ಳೋಕೆ ಆಗಲ್ಲ ಬ್ಯಾನ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಲೈಕ್ ಇವ್ರು ರೀಸೆಂಟಾಗಿ ಪಬ್ಜಿ ಬ್ಯಾನ್ ಆಗಿತ್ತು ಟಿಕ್ ಟಾಕ್ ಬ್ಯಾನ್ ಆಗಿತ್ತು ಸೊ ಬ್ಯಾನ್ ಆಗಿದೆ ಏನೂ ಆದರೂ ಓಕೆ ಅಂತಹ ಟೈಮ್ನಲ್ಲೂ ಕೂಡ ನಾವು ಏನು ಮಾಡ್ಬೋದಾಗಿತ್ತು ಅವನ್ನ ಅಸೆಸ್ ಮಾಡ್ಕೋಬಹುದಾಗಿತ್ತು ಏನಾಗಿದೆ ನಮ್ಮ ಏರಿಯಾದ ಏನು ಪಬ್ಲಿಕ್ ಐ ಪಿ ಎ ಡ್ರೆಸ್ಕಸ್ ಐ ಪಿ ಅಡ್ರೆಸ್ಸಸ್ಗಳಿದ್ದಾವೆ ಅವು ಮಾತ್ರ ಬ್ಯಾನ್ ಆಗಿದಾವೆ ಅದನ್ನ ಅಸೆಸ್ ಮಾಡ್ಕೊಳೋದಕ್ಕೋಸ್ಕರ ಓಕೆ ರೆಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ ನಾನು ಏನಾದರೂ ವಿ ಪಿ ಎನ್ ಯೂಸ್ ಮಾಡ್ಕೊಂಡಿದ್ರೆ ಅದರ್ ಕಂಟ್ರೀಸ್ ವಿ ಪಿ ಎನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಏನಾದರೂ ಏನಾದರೂ ಟಿಕ್ ಟಾಕ್ನ ಯೂಸ್ ಮಾಡಿದರೆ ಇಟ್ ವಿಲ್ ವರ್ಕ್ ಇಟ್ ವಿಲ್ ವರ್ಕ್ ಫೈನ್ ಓಕೆ ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲದೆ ಅದು ವರ್ಕ್ ಆಗುತ್ತೆ ಏನಕ್ಕೆ ಏನಕ್ಕೆ ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಡೈರೆಕ್ಟ್ಲಿ ನಮ್ಮ ಐ ಪಿ ಥ್ರೂ ಅಲ್ಲ ಓಕೆ ನಾವೇನು ಮಾಡ್ತಾ ಇದ್ದೀವಿ ಒಂದು ಬೇರೆ ಸಿಸ್ಟಮ್ಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ಸೊ ಆ ಸಿಸ್ಟಮ್ ಏನು ಮಾಡ್ತಾ ಇದೆ ನಮಗೆ ಬೇಕಾಗಿರುವಂತಹ ಸಿಸ್ಟಮ್ನ ಅಸೆಸ್ ಮಾಡ್ಕೊಂಬಿಟ್ಟು ಐ ಮೀನ್ ನಮಗೆ ಬೇಕಾಗಿರುವಂತಹ ವೆಬ್ಸೈಟ್ನ ಅಸೆಸ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾ ಇದೆ ನಮಗೆ ವಾಪಸ್ ರೆಸ್ಪಾನ್ಸ್ನ ಕೊಡ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಒಬ್ಬ ಮೀಡಿಯೇಟರ್ ಬಂದುಬಿಟ್ಟು ಸೆಟ್ ಆಗಿದ್ದಾನೆ ಇವಾಗ ಪ್ರೆಸೆಂಟ್ಲಿ ಓಕೆ ಈ ಇಮೇಜಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂತ ಹೇಳ್ತೀನಿ ಸೊ ಪ್ರಾಕ್ಸಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಇದು ಇಲ್ಲ ಅಂತ ಇಟ್ಕೊಳ್ಳೋಣ ಅಂತಹ ಟೈಮ್ನಲ್ಲಿ ಏನಾಗುತ್ತೆ ನಾನು ಡೈರೆಕ್ಟ್ಲಿ ಇಂಟರ್ನೆಟ್ನ ಅಸೆಸ್ ಮಾಡ್ಕೊಳ್ತಿರ್ತೇನೆ ಬೈ ಎನಿ ಚಾನ್ಸ್ ಏನಾಯಿತು ಗ ಏನಾಗಿದ್ದಾವೆ ಈ ಇಂಟರ್ನೆಟ್ ಪರ್ಟಿಕ್ಯುಲರ್ ಇಂಟರ್ನೆಟ್ ಪಾರ್ಟ್ನ ಐ ಮೀನ್ ಆ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ವೆಬ್ಸೈಟ್ನ ಅಸೆಸ್ ಮಾಡ್ಕೋಬೇಕಾಗಿದೆ ಆ ವೆಬ್ಸೈಟ್ ಏನಾಗಿದೆ ರೆಸ್ಟ್ರಿಕ್ಟ್ ಆಗಿದೆ ನಾನು ಐ ಪಿ ಅಡ್ರೆಸ್ಗೆ ಅಂತ ಇಟ್ಕೊಳ್ಳೋಣ ಸೊ ಅಂತಹ ಟೈಮ್ನಲ್ಲಿ ನಾ ಏನು ಮಾಡ್ಬೋದು ಇಲ್ಲೊಂದು ಪ್ರಾಕ್ಸಿ ಸರ್ವರ್ನ ಸೆಟ್ ಅಪ್ ಮಾಡಬಹುದು ಓಕೆ ಪ್ರಾಕ್ಸಿ ಸರ್ವರ್ನ ಸೆಟ್ ಅಪ್ ಮಾಡಿದ್ದೀನಲ್ಲ ಇವಾಗ ಏನು ಮಾಡ್ತೀನಿ ನಾ ಇದರಿಂದ ಇದಕ್ಕೆ ರಿಕ್ವೆಸ್ಟ್ ಕಳಿಸ್ತೀನಿ ನೋಡು ಇಂತಹ ವೆಬ್ಸೈಟಿಂದ ನನಗೆ ಇಂತಹ ರಿಕ್ವೆಸ್ಟ್ ಬೇಕಾಗಿದೆ ಅಂತ ಸೊ ಈ ಪ್ರಾಕ್ಸಿ ಸರ್ವರ್ ಏನು ಮಾಡುತ್ತೆ ಅಲ್ಲಿಂದ ಅದು ವೆಬ್ಸೈಟಿಗೆ ಹೋಗುತ್ತೆ ಅದು ಏನು ರಿಕ್ವೆಸ್ಟ್ ಇತ್ತು ಅದನ್ನು ಕಳಿಸುತ್ತೆ ಅದ್ರ ರೆಸ್ಪಾನ್ಸ್ ಏನಿರುತ್ತೆ ಅದನ್ನ ತೊಗೊಂಬಂದ್ಬಿಟ್ಟು ಪ್ರಾಕ್ಸಿಸ್ ಸರ್ವರ್ನಲ್ಲಿ ಇಟ್ಕೊಳುತ್ತೆ ಅದರಿಂದ ನಮಗೆ ಕಳಿಸುತ್ತೆ ಸೊ ಈ ರೀತಿ ವರ್ಕ್ ಮಾಡ್ತಾ ಇದ್ದಾವೆ ಪ್ರೆಸೆಂಟ್ಲಿ ಪ್ರಾಕ್ಸಿಸ್ಗಳು ಇವಾಗ ಪ್ರೆಸೆಂಟ್ಲಿ ಇದು ಅಷ್ಟಕ್ಕೆ ಅಲ್ಲ ಓಕೆ ಸೊ ಏನಾಗ್ತಾ ಇದೆ ಅಂದರೆ ಫ್ರಂಟ್ ಎಂಡ್ ಸರ್ವರ್ ಆಗಿನೂ ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ ಓಕೆ ಸೊ ಫ್ರಂಟ್ ಆ್ಯಂಡ್ ಸರ್ವರ್ ಬ್ಯಾಕ್ ಎಂಡ್ ಸರ್ವರ್ ಅಂತ ಎರಡು ಸರ್ವರ್ಸ್ಗಳು ಬರ್ತವೆ ಫ್ರೆಂಡ್ಸ್ ಆ್ಯಂಡ್ ಸರ್ವರ್ ಏನು ಮಾಡುತ್ತೆ ಅಂದ್ರೆ ಕ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ನಮ್ಮ ರೆಸ್ಪಾನ್ಸ್ಗಳನ್ನೆಲ್ಲ ಸೊ ಅಂತಹ ಟೈಮ್ನಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಪ್ರಾಕ್ಸಿ ಸರ್ವರ್ಸ್ಗಳನ್ನ ಯೂಸ್ ಐ ಆಮ್ ನಾಟ್ ಸೇಯಿಂಗ್ ಫ್ರಂಟ್ ಆ್ಯಂಡ್ ಸರ್ವರ್ ಒಂದು ಪ್ರಾಕ್ಸಿ ಅಂತ ಬಟ್ ಬಟ್ ಅದಕ್ಕೆ ನಾವು ಕಂಪೇರ್ ಮಾಡ್ಬೋದು ಓಕೆ ನಾವು ಏನು ಮಾಡ್ತಾ ಇದ್ವಿ ಡೈರೆಕ್ಟ್ಲಿ ಫ್ರಂಟ್ ಆ್ಯಂಡ್ ಸರ್ವರ್ ರಿಕ್ವೆಸ್ಟ್ ಕಳ್ಸ್ತಾ ಇದೀವಿ ಅಲ್ಲಿ ಏನಾದ್ರು ನಮ್ಮ ರಿಕ್ವೆಸ್ಟ್ ಇದ್ರೆ ನಮಗೆ ಸಿಗ್ತಾ ಇದೆ ಅದು ಇಂಟರ್ನೆಟ್ ಕೂಡ ಹೋಗ್ತಾ ಇಲ್ಲ ಓಕೆ ದ್ಯಾಟ್ ಮೀನ್ಸ್ ವರ್ಜಿನಲ್ ಸರ್ವರ್ ಗೆ ಬ್ಯಾಕ್ ಹ್ಯಾಂಡ್ ಸರ್ವರ್ಗು ಹೋಗ್ತಾ ಇಲ್ಲ ನಾವು ಫ್ರಂಟ್ ಆ್ಯಂಡ್ ಸರ್ವರ್ನಲ್ಲೇ ಎಲ್ಲ ಮೆಟೀರಿಯಲ್ನ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ ರೈಟ್ ಸೊ ಅಂತಹದ್ದು ನಾವು ಒನ್ ಲೆವೆಲ್ಗೆ ಪ್ರಾಕ್ಸಿ ಅಂತ ಹೇಳ್ಬೋದು ಸೊ ಪ್ರಾಕ್ಸಿ ಸರ್ವರ್ಸ್ ಈ ರೀತಿ ವರ್ಕ್ ಆಗುತ್ತೆ ಸೊ ಇದು ಹ್ಯಾಕರ್ಸ್ಗೆ ಯಾವ ರೀತಿ ಹೆಲ್ಪ್ಫುಲ್ ಅಪ್ಪ ಅಂತ ಹೇಳಿದ್ರೆ ಇವಾಗ ನಾನು ಏನು ಮಾಡಬೇಕಾಗಿದೆ ನನ್ನ ಐಡೆಂಟಿಟಿನ ನಾನು ಏನು ಮಾಡಬೇಕಾಗಿದೆ ಹೈಡ್ ಮಾಡಬೇಕಾಗಿದೆ ಐ ಮೀನ್ ನಾನು ಯಾವುದಾದ್ರೂ ಹ್ಯಾಕ್ ಮಾಡ್ತಾ ಇದ್ದೀನಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಅಂತಹ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ನನ್ನ ಐಡೆಂಟಿಟಿನ ನಾನು ಹೈಡ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ ಚೈನ್ ಆಫ್ ಪ್ರಾಕ್ಸೀಸ್ ಪ್ರಾಕ್ಸಿಗಳದು ಒಂದು ಚೈನ್ನ ಸೆಟ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲ್ ವಿ ಪಿಯನ್ನು ಯೂಸ್ ಮಾಡ್ಕೊಳ್ಳಿ ವಿ ಎನ್ನ ಯೂಸ್ ಮಾಡ್ಕೊಂಬಿಟ್ಟು ಪ್ರಾಕ್ಸಿಸ್ಗಳನ್ನ ಚೈನ್ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಬಿಟ್ಟು ನೀವೇನಾದರೂ ಹ್ಯಾಕಿಂಗ್ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮನ್ನು ಬ್ಯಾಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸೊ ಕಂಪ್ಲೀಟ್ಲಿ ಝೀರೋ ಪರ್ಸೆಂಟೇಜ್ ಟ್ರೇಸ್ಬ್ಯಾಕ್ ಆಗೋದೇ ಇಲ್ಲ ಹಂಗೇನಿಲ್ಲ ಟ್ರೇಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಡಿಫಿಕಲ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಪ್ರಾಕ್ಸೀಸ್ಗಳನ್ನ ಹ್ಯಾಕರ್ಸ್ಗಳಿಗೆ ಯೂಸ್ ಮಾಡ್ತಾರೆ ಸೊ ಅನಾನಿವೈಸರ್ಸ್ ಅಂದರೆ ಹೇಳಿದ್ನಲ್ಲ ಇದು ಚೈನ್ ಆಫ್ ಪ್ರಾಕ್ಸೀಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಒಂದು ವಿ ಪಿ ಎನ್ನ ಯೂಸ್ ಮಾಡ್ಕೊಳ್ಳಿ ಸೊ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ನ ಯೂಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಚೈನ್ ಆಫ್ ಪ್ರಾಕ್ಸೀಸ್ ಪ್ರಾಕ್ಸೀಸ್ಗಳನ್ನ ಸೆಟ್ ಮಾಡ್ಕೊಂಬಿಟ್ಟು ನಾವೇನಾದರೂ ಹ್ಯಾಕಿಂಗ್ನ ಪರ್ಫಾರ್ಮ್ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ ಡಿಫಿಕಲ್ಟ್ ಆಗುತ್ತೆ ನಮ್ಮನ್ನು ವಾಪೀಸ್ ಟ್ರೇಸ್ ಬ್ಯಾಕ್ ಮಾಡೋದಕ್ಕೆ ಓಕೆ ಸೊ ಹೀಗಾಗಿ ಏನು ಮಾಡ್ತಾರೆ ಅಂದರೆ ಹ್ಯಾಕರ್ಸ್ಗಳು ಪ್ರಾಕ್ಸೀಸ್ಗಳನ್ನ ಯೂಸ್ ಮಾಡ್ಕೊಳ್ತಾರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನೀವೆಲ್ಲರೂ ಯೂಸ್ ಮಾಡ್ಕೊಂಡಿದ್ದೀರಾ ವಿ ಪಿ ಎನ್ನ ರೈಟ್ ಸೊ ಪಬ್ಜಿ ಬ್ಯಾನ್ ಆದಾಗ ಟಿಕ್ ಟಾಕ್ ಬ್ಯಾನ್ ಆದಾಗ ಎಲ್ಲರೂ ಯೂಸ್ ಮಾಡಿದೀರ ವಿ ಪಿ ಎನ್ನ ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಜನ ಯೂಸ್ ಮಾಡಿದರು ವಿ ಪಿ ಎನ್ನ ಓಕೆ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೂ ವಿ ಪಿ ಎನ್ನಲ್ಲಿ ವಿ ಪಿ ಎನ್ ಯಾವಾಗ ನೀವು ಯೂಸ್ ಮಾಡ್ಕೊಂಡು ಆಡ್ತಾಯಿದ್ರು ನಿಮ್ಮ ನೆಟ್ವರ್ಕ್ ತುಂಬ ಸ್ಪೀಡ್ ಇದ್ದರೂ ಕೂಡ ಕೆಲವೊಂದು ಸತಿ ಏನಾಗ್ತಿತ್ತು ಅಂದರೆ ಲ್ಯಾಗ್ ಕಂಡು ಬರ್ತಾ ಇತ್ತು ಅದು ಆಗ್ತಾ ಇತ್ತು ಅಂದರೆ ನಿಂದ ಪಿ ಸಿ ಏನೋ ಸ್ಪೀಡ್ ಇದೆ ಬಟ್ ಆ ಪ್ರಾಕ್ಸಿಸರ್ವರ್ ನೀವು ಏನು ಸೆಟ್ ಮಾಡಿದಿರಲ್ಲ ಅದು ಕೂಡ ಸ್ಪೀಡ್ ಇರ್ಬೇಕಾನೆ ಓಕೆ ಹಿಂಗಾಗಿ ಕೆಲವೊಂದು ಕೆಲವೊಂದ್ಸತಿ ಲ್ಯಾಕ್ಸ್ಗಳನ್ನ ನೀವು ಕಾಣಬಹುದು ರೈಟ್ ದ್ಯಾಟ್ಸ್ ಇಟ್ ಫಾರ್ ಸರ್ವರ್ಸ್ ಆ್ಯಂಡ್ ಅನೋನಿಮೈಸರ್ಸ್ ಇದಕ್ಕೆ ಪ್ರಾಕ್ಟಿಕಲ್ ಬೇಕು ಅಂತ ಏನು ರೂಲ್ಸ್ ಇಲ್ಲ ರೈಟ್ ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ತೀರಾ ಇವತ್ತಿನ ಡೇನಲ್ಲಿ ಓಕೆ ವಿ ಪಿ ಯೂಸ್ ಮಾಡ್ಕೊತಾ ಇದ್ರೆ ಪ್ರಾಕ್ಸಿಸ್ಗಳನ್ನ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಚೈನ್ ಚೈನ್ ಪ್ರಾಕ್ಸಿಸ್ಗಳನ್ನ ಸೆಟ್ ಮಾಡ್ಕೊಳ್ತಾ ಹೋಗಿ ಯೂಸ್ ಮಾಡ್ತಾ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಓಕೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಮ್ಮದು ಪಾಸ್ವರ್ಡ್ ಕ್ರ್ಯಾಕಿಂಗ್ ಸೊ ಈ ಪಾಸ್ವರ್ಡ್ ಕ್ರ್ಯಾಕಿಂಗ್ನಲ್ಲಿ ನಾವು ಏನು ಮಾಡೋಣ ಅಂದರೆ ಪ್ರಾಕ್ಟಿಕಲ್ಸ್ಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ವರ್ಡ್ ಕ್ರ್ಯಾಕಿಂಗ್ಸ್ಗಳು ಬರ್ತವೆ ಸೊ ಅವು ಯಾವ್ಯಾವ ಬರ್ತವೆ ಹಾಗಂದರೆ ಏನು ಅವು ಯಾವ ರೀತಿ ವರ್ಕ್ ಮಾಡ್ತಾ ಮಾಡುತ್ತೆ ಬ್ಯಾಕೆಂಡ್ನಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದನ್ನು ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ಓಕೆ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳನ್ನೂ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ಇಡೋದಲ್ಲಿ ಅಲ್ಲಿವರೆಗೂ ಮಿಸ್ಕೊಂಡು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲ್ತಾರೆ ಕಳ್ಸ್ತಾರೆ ಜಾಹಿಂದ ವೆಂದೆ ಮತರಾಮ್